ಹೆಣ್ಣಿದ್ದವರ ಮನೆಗೆ ಗಂಡು ಬರೋದು ಸಹಜ. ಹಾಗಂತ ನಾನೇನು ಕೆಟ್ಟವನಲ್ಲ, ಹಿಂದೆ ಮೇಲೆ ನನ್ನ ನೋಡಿದ್ದೆ ನೆನಪಿದೆ ತಾನೆ? ಹೌದು, ಆ ಪಾಪಿನ ಹಾಳು ಮಾಡಕ್ ಬಂದಾಗ ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವೇ. ಆ ಸಮಯದಲ್ಲಿ ನೀವು ಬರ್ದೇ ಹೋಗಿದ್ರೆ ನನ್ನ ಶೀಲ ಕಳೆದುಕೊಂಡು ಪ್ರಾಣ ಕಳ್ಕೊಳ್ಬೇಕಂತ. ಹೌದು, ನೀವು ಬಂದ ವಿಷಯ ಏನು ಅಂತ ಹೇಳಿದ್ರೆ ಮನ್ಸಿಗೇನು ನೋವಿಲ್ಲ ತಾನೆ? ಚಿಚಿ, ಹಾಗೇನಿಲ್ಲ. ಅಕ್ಷತಾ, ಯಾವತ್ತು ನಿನ್ನ ನೋಡಿದಿರೋ ಅವತ್ತೇ ತೀರ್ಮಾನಿಸಿಕೊಂಡೆ ಮದುವೆ ಅಂತ. ಆದ್ರೆ ನಿನ್ನೇ ಅಂತ ಯಾವುದೇ ವಿಷಯಕ್ಕೂ ಕಾರಣಗಳು ಕೇಳಬಾರದು. ನೀನು ನನ್ನ ಮನಸ್ಸಿಗೆ ಹಿಡಿಸಿದೆ, ನಿನ್ನೇ ಮದುವೆ ಮಾಡಿಕೊಂಡು ಈ ಸುಂದರ ಬಾಳಿನ ಪಯಣದಲ್ಲಿ ಸಾಗಬೇಕೆಂಬ ಆಸೆ. ನನ್ನ ಪ್ರೀತಿನ ತಿರಸ್ಕಾರ ಮಾಡಿದ ಅಂದ ಮೇಲೆ ನಾನಕ್ಕೆ ಸುಮ್ಮನಾಗ್ಬೇಕು? ನನ್ನ ಬಾಳ ಸಂಗತಿ ಆರಿಸ್ಕೊಂಡು ನಾನು ಒಂದು ಒಳ್ಳೆ ಜೀವನವನ್ನ ಆರಿಸ್ಕೊಳ್ಳೇಬೇಕು. ಸರಿಯಾದ ಬದುಕು ಬೇಡವೇ? ನಮ್ ತಾಯಿಗೂ ಕಣೆ ನಿನ್ನೇ ಇಷ್ಟಪಟ್ಟಿದ್ದೀನಿ, ನಿನ್ನೇ ಮದುವೆ ಆಗ್ಬೇಕಂತ ಆಸೆ ಕೂಡ ಇಟ್ಕೊಂಡಿದ್ದೀನಿ. ಹ್ಞೂ, ಮತ್ತೆ ಅಕ್ಷತಾ, ಐ ಲವ್ ಅಕ್ಷತಾ, ಐ ಲವ್ ಯು. ಇದೇ ಖುಷಿ ಸಮುದ್ರ ಕಂಠದಿಂದ. ಜಿನು ಜಿನು
ಜೀವ ತಳೆದು